ಸತ್ಯನೇ ಇಲ್ಲ ಅವರ ಸಿನಿಮಾಗಳೇ ಪ್ರತಿಯೊಂದು ಬಾರಿ ಕೂಡ ನಮ್ಮನವ್ವ ಇಂತ ನಿರ್ದೇಶಕ ನಮ್ಮ ಜೊತೆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡೋ ಹಾಗೆ ಮಾಡಿದ್ದಾರೆ ಸಂತೋಷ್ ಆನಂದರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇವತ್ತು ನನ್ನ ಫಸ್ಟ್ ಡೈರೆಕ್ಟರ್ ಇಲ್ಲಿದ್ದಾರೆ ಹರ್ಷ ಮಾಸ್ಟರ್ ಅವರೇ ನನ್ನನ್ನ ಮೊದಲು ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಸೋ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಅವರು ಬೆಂತಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದು ಮತ್ತು ನನ್ನ ಫಸ್ಟ್ ಪ್ರೊಡ್ಯೂಸರ್ ಜಯಣ್ಣ ಭೋಗೇಂದ್ರ ಅವರು ಇಲ್ಲಿದ್ದಾರೆ ಸೋ ಅವರಿಗೂ ಥ್ಯಾಂಕ್ಸ್ ಹಾಗೂ ನನ್ನ ಫಸ್ಟ್ ಹೀರೋ ನನಗೆ ಡೈರೆಕ್ಟರ್ ಆಗಿ ಬ್ರೇಕ್ ಕೊಟ್ಟಿದ್ದು ರಾಕಿಂಗ್ ಸ್ಟಾರ್ ಸೋ ನಿಮಗೂ ಧನ್ಯವಾದಗಳು ಮತ್ತು ನನ್ನನ್ನ ಬೆಂತಟ್ಟಿ ನನ್ನ ಬೆನ್ನೆಲುಬ್ತರ ಇರೋ ಪವರ್ ಸ್ಟಾರ್ ಅವರಿಗೂ ಧನ್ಯವಾದಗಳು ಮತ್ತು ಇಡೀ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರುಗಳಿಗೆ ಹೊಸ ಆಯಾಮಕ್ಕೆ ಬೆನ್ನೆಲುಬಾಗಿರೋ ಶಿವಣ್ಣಗೆ ಧನ್ಯವಾದಗಳು ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಹರ್ಷ ಮಾಸ್ಟರ್ ರಾಕಿಂಗ್ ಸ್ಟಾರ್ ಪವರ್ ಸ್ಟಾರ್ ಎಲ್ಲ ಕಾರಣ ಚಿತ್ರರಂಗ ಇವತ್ತು ಈ ಮಟ್ಟಕ್ಕೆ ಇದೆ ಅಂದ್ರೆ ಅದಕ್ಕೆ ದೊಡ್ಡ ಮನೆ ಕಾರಣ ಮತ್ತು ಅಲ್ಲಿಂದ ಬಂದಂತ ಪ್ರತಿಭೆಗಳು ಅಲ್ಲಿಂದ ಬಂದಂತ ಡೈರೆಕ್ಟರ್ಸ್ ಮತ್ತು ಶಿವಣ್ಣ ನಾಲ್ಕು ದಶಕಗಳಿಂದ ಚಿತ್ರರಂಗನ್ನ ನಮ್ಮಗಳನ್ನ ಜನರೇಷನ್ಸ್ ನ ಅಂದ್ರೆ ನಾವು ಮಾತಾಡ್ತಾ ನಮ್ಮ ಟೀಮ್ ಅಲ್ಲಿ ಮಾತಾಡ್ತಿರ್ತಿದ್ವಿ ಎಲ್ಲಿಂದ ಶಿವಣ್ಣ 87 ಇಂದ ಇಲ್ಲಿವರೆಗೂ ಪ್ರತಿ ಹೀರೋಗೂ ಕಾಂಪಿಟೇಷನ್ ಕೊಡ್ತ ಪ್ರತಿ ಟ್ರೆಂಡ್ಗೂ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೋತ ಇಲ್ಲಿವರೆಗೂ ಬಂದು ಮತ್ತು ಅವ್ರು ನೋಡದೇ ಇರೋ ರೆಕಾರ್ಡು ಅವ್ರು ನೋಡದೇ ಇರೋ ಕ್ರೇಜ್ ಯಾವುದೂ ಇಲ್ಲ ಎಲ್ಲವನ್ನೂ ಅವ್ರು ನೋಡಾಗಿದೆ ಸೊ ಈಗ ಬಜರಂಗಿ ಅದೇ ಒಂದು ಸಾಲಲ್ಲಿ ನಿಂತಿದೆ ಸೊ ಶಿವಣ್ಣನ ದೊಡ್ಡ ಅಭಿಮಾನಿಯಾಗಿ ನಾನು ಕಾಯ್ತಾ ಇದ್ದೀನಿ ಮಾರ್ನಿಂಗ್ ಶೋ ಸಿನಿಮಾ ನೋಡ್ತೀನಿ ಅಣ್ಣ ಲವ್ ಯು ನಿಮ್ಮ ಎನ್ಕರೇಜ್ಮೆಂಟು ಒಂದ್ಸತಿ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನನ್ನ ಕಾಲೇಜಲ್ಲಿ ಇದ್ದಾಗ ನಿಮ್ಮ ಮನೆಗೆ ಬಂದಿದ್ದೆ ಫಂಕ್ಷನ್ ಇನ್ವೈಟ್ ಮಾಡೋಕ್ಕೆ ಅವಾಗ ಸಾಂಗ್ ಬರೀತೀನಿ ಅಂತ ಹೇಳಿದ್ದೆ ನೀವು ಅಂದಿದ್ರಿ ಬರೆಯಮ್ಮ ಅಂದಿದ್ರಿ ಯಾವ ಹೊತ್ತದಲ್ಲಿ ಯಾವ ಇರುತ್ತೆ ಗೊತ್ತಿರಲ್ಲ ನೀನು ಮಾಡಮ್ಮ ಒಳ್ಳೇದಾಗಲಿ ಅಂದಿದ್ರೆ ಅಂದರೆ ಫಸ್ಟ್ ನಾನೊಂದು ಚಿತ್ರರಂಗದ ವಿಷಯವಾಗಿ ನಿಮ್ಮನ್ನೇ ಮೀಟ್ ಮಾಡಿದ್ದಿದ್ದೆ ಅದು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಆ ಪಾಸಿಟಿವಿಟಿ ಪ್ರತಿಯೊಬ್ಬರಿಗೂ ಕೊಡೋಂಥ ನಟ ನೀವು ಇಂಡಸ್ಟ್ರಿಗೂ ಕೊಡೋ ನಟ ನೀವು ನೀವು ಸದಾ ಕಾಲ ಚೆನ್ನಾಗಿರ್ಬೇಕು ಹೀಗೆ ಚಿರಯುವಕನಾಗಿರ್ಬೇಕು ಅಂತ ಚಾಮುಂಡೇಶ್ವರಿ ಕೇಳ್ಕೊತ ಮತ್ತು ನಾನಿವತ್ತು ಇಲ್ಲಿ ನಿಲ್ಲ ಕಾರಣ ಅದು ಎಲ್ಲರೂ ನನ್ನ ಮುಂದೆ ಇದ್ದಾರೆ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸ್ ಅರ್ಪಿಸ್ತಾ ಈ ಸಿನಿಮಾ ಒಳ್ಳೇದಾಗಲಿ ಹರ್ಷ ಮಾಸ್ಟರ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಜೈ ಜೈ ಕರ್ನಾಟಕ ಸಂತೋಷ್ ಸರ್ ಅಲ್ಲಿಂದ ಒಂದು ಗೋಲ್ಡನ್ ಲಕ್ ಬಂದಿದೆ ಇವಾಗ ಗೋಲ್ಡನ್ ಜರ್ನಿ ನಡೀತಾ ಇದೆ ಹಾಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ಸ್ ಬಿಕಾಸ್ ನಾನೊಬ್ಬ ರೈಟರ್ ಆಗಿದ್ದ ಗಜಕೇಸರಿಗೆ ಬರಿತಾ ಇದ್ದೆ ಸೊ ಅಲ್ಲಿ ನನ್ನ ಪ್ರತಿಭೆನ ಅವ್ರು ಗುರುತಿಸಿ ಸೊ ಇವತ್ತು ಒಬ್ಬ ಡೈರೆಕ್ಟರ್ ಆಗಿ ನಿಂತೀನಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಮೇಜರ್ ಕಾರಣ ಅವರೇ ಸೊ ಅವರಿಗೆ ಸದಾ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ನಾನು ಬೆಂದಾಡ್ತಾ ಇರೋದು ಅಪ್ಪು ಸರ್ ಅವರಿಗೆ ಥ್ಯಾಂಕ್ ಯು ನನ್ನ ಮೂರು ಅಣ್ಣಂದರು ನನ್ನ ಮುಂದೆ ಕೂತಿದ್ದಾರೆ ಅಂತ ಹೇಳ್ಬೋದು ಅವರೆಲ್ಲರ ಒಂದು ಹಾರೈಕೆ ಬೆಂಬಲನೇ ಇವತ್ತು ಇಲ್ಲಿವರೆಗೂ ಜರ್ನಿ ಬಂದಿದೆ ಹೀಗೆ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಮತ್ತು ಒಂದ್ಸಾಗಿ ನನಗೆಲ್ಲೂ ಇದನ್ನು ಹೇಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಹರ್ಷ ಮಾಸ್ಟರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರ ತಾಯಿನೂ ಇಲ್ಲಿ ಕೂತಿದ್ದಾರೆ ಅವ್ರ ಮನೆಗೆ ಹೋದಾಗೆಲ್ಲ ನಮಗೆ ಊಟ ಹಾಕಿ ಒಂದು ಪ್ರೀತಿಯಿಂದ ನೋಡಿಕೊಂಡು ಒಂದು ಚಿಂಗಾರಿ ಸಿನಿಮಾಗೆ ನಾನು ಕೆಲಸ ಮಾಡಿದ್ದು ಸೊ ಅಲ್ಲಿಂದ ಅವರು ಬೆಂತಟ್ಟಿದ ರೀತಿ ಬೆಳೆಸಿದ ರೀತಿ ನಾವು ಯಾವತ್ತು ಬಂದಿದ್ದಾರೆ ಮರಿಬಾರ್ದು ಥ್ಯಾಂಕ್ ಯು ಮಾಸ್ಟರ್ ಆ್ಯಂಡ್ ಥ್ಯಾಂಕ್ ಯು ಅಮ್ಮ ಇದೊಂದು ವೇದಿಕೆ ಸಿಕ್ಕಿದ್ದು ನನಗೆ ಥ್ಯಾಂಕ್ ಯು ಸೋ ಮಚ್